ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾಗಿದ್ದಂತಹ ಅಂಶಗಳು, ಆ ಇತಿಹಾಸಗಳು, ಘಟನೆಗಳು, ಆಗಿನ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಕಾಂಗ್ರೆಸ್ ಈ ದಿನವನ್ನು ಆಚರಣೆ ಮಾಡುತ್ತಿದೆ. ಅಂದಿನ ಎಲ್ಲಾ ನಾಯಕರು ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಆಂದೋಲನವನ್ನು ಹಮ್ಮಿಕೊಂಡಿದ್ದರು. ಮಾಡು ಇಲ್ಲವೇ ಮಡಿ ಎಂಬ ಕರೆಗೆ ಒಗೊಟ್ಟು ಇಡೀ ದೇಶದ ಜನತೆ ಒಗ್ಗಟ್ಟಾಗಿ ಹೋರಾಟ ಮಾಡಿದರು. ಆಗಸ್ಟ್ 9ರಿಂದ ಶುರುವಾದಂತಹ ಈ ಆಂದೋಲನ 21ನೆಯ ಸೆಪ್ಟೆಂಬರ್ ವರೆಗೂ ನಡೆದಿತ್ತು. ಸ್ವಾತಂತ್ರ್ಯಕ್ಕಾಗಿ ಅಂದು ನಡೆದಂತಹ ತ್ಯಾಗ ಬಲಿದಾನಗಳು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು. ಅಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಪ್ರಾಣವನ್ನೇ ಬಲಿದಾನವನ್ನಾಗಿ ನೀಡಿದ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ನಮ್ಮ ನಮನಗಳು ಸಲ್ಲಿಸಬೇಕು. ಅವರ ಆದರ್ಶಗಳು ನಮ್ಮ ಪೀಳಿಗೆಗೆ ಮಾರ್ಗದರ್ಶಿಯನ್ನಾಗಿ ಮಾಡುವ ಇಂತಹ ಆಚರಣೆಗಳು ಅವಶ್ಯಕ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಮೂಮೆಂಟ್, ಫಿಟ್ ಇಂಡಿಯಾ ಮೂಮೆಂಟ್, ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂತಹ ಕರೆಯನ್ನು ಏನು ಕೊಟ್ಟರು ಗಾಂಧೀಜಿಯವರು, ಅದರ ಪ್ರಯುಕ್ತ ನಾವು ಇವತ್ತು ನೆನಪಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುದ್ದನ್ಮೇಗೌಡರು ಹೇಳಿದಾಗೆ ಮುಂದಿನ ಪೀಳಿಗೆಗೆ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಆ ಅನುಭವಗಳು, ಆ ಇತಿಹಾಸಗಳು, ಘಟನೆಗಳು ಆ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅಂಥೇಳಿ ಇದನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಾನು ಕಾಂಗ್ರೆಸ್ನಿಂದ ಗೆದ್ದಿರುವ 3 ಸ್ಥಾನಗಳನ್ನು ಮುಂದಿನ ಚುನಾವಣೆಯಲ್ಲಿಯೂ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಸ್ಥಾನವನ್ನು ಉಳಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕು ಎಂದು ಡಾ ಜಿ ಪರಮೇಶ್ವರ್ ಕಾರ್ಯಕರ್ತರಿಗೆ, ನಾಯಕರಿಗೆ ಚುನಾವಣೆಗೆ ಸಿದ್ದರಾಗುವಂತೆ ಕರೆ ನೀಡಿದರು. ಇನ್ನು ಈ ವೇಳೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರವರಿಗೆ ಕೆಪಿಸಿಸಿ ತುಮಕೂರು ವತಿಯಿಂದ ಸನ್ಮಾನ ಮಾಡಲಾಯಿತು.